ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಈ ಕ್ಲಾಸ್ನಲ್ಲಿ ನಾನು ಅಗೇನ್ ಟ್ರಿಕ್ಕಿ ಸೆಂಟೆನ್ಸಸ್ನ ಪಾರ್ಟ್ 4 ಮಾಡ್ತಾ ಇದ್ದೀನಿ. ಈ ಕ್ಲಾಸ್ನಲ್ಲಿ ನಾನು ನಿಮಗೆ ತುಂಬ ಚಿಕ್ಕ ಚಿಕ್ಕ ಸೆಂಟೆನ್ಸ್ಗಳು ನಾವು ಕನ್ನಡದಲ್ಲಿ ಹೇಳ್ತೀವಿ, ಬಟ್ ಅವುಗಳನ್ನ ಇಂಗ್ಲೀಷಲ್ಲಿ ಹೇಳೋದಕ್ಕೆ ಕಷ್ಟ ಆಗುತ್ತೆ ಕೆಲವು ಸಾರಿ ಕೆಲವರಿಗೆ. ಅಂಥದ್ದನ್ನು ನಾನು ನಿಮಗೆ ಇವತ್ತಿನ ಕ್ಲಾಸ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಸ್ಕ್ರೀನ್ ಮೇಲೆ ನೋಡಿ, ಈ ಸೆಂಟೆನ್ಸ್ಗಳು ತುಂಬ ಚಿಕ್ಕದಿದೆ, ಬಟ್ ಕರೆಕ್ಟ್ ಆದಂಥ ವರ್ಡ್ ಯಾವ್ದು ಯೂಸ್ ಮಾಡಬೇಕು ಅನ್ನೋದು ಕೆಲವರಿಗೆ ಕೆಲವು ಸಾರಿ ಗೊತ್ತಾಗೋದಿಲ್ಲ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ, ಇವತ್ತಿನ ಕ್ಲಾಸ್ನಲ್ಲಿ ಇವುಗಳ ಟ್ರಾನ್ಸ್ಲೇಷನ್ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಓಕೆ, ಲೆಟ್ ಸ್ಟಾರ್ಟ್. ಅದು ನಿನಗೆ ಬಿಟ್ಟಿದ್ದು ಅಂತ ನಾವು ಹೇಳ್ತಿರ್ತೀವಿ. ಅಂದರೆ ಏನು, ಯಾರಾದರೂ ಏನಾದರೂ ನಿಮಗೆ ಸಜೆಷನ್ ಕೇಳಿದಾಗ ನೀವು ಹೇಳ್ತೀರಾ ನಿನಗೆ ಬಿಟ್ಟಿದ್ದು, ನೀನೇ ಡಿಸೈಡ್ ಮಾಡು ಅಂತ. ನಿನ್ನ ಡಿಸಿಷನ್ ಅದು ಅಂತ ಹೇಳಬೇಕಾಗುತ್ತಲ್ವಾ? ನೀನೇನು ಡಿಸೈಡ್ ಮಾಡ್ತೀವೋ ಅದು ನಿನಗೆ ಬಿಟ್ಟಿದ್ದು. ಸೊ ಅದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು, ಇಟ್ಸ್ ಅಪ್ ಟು ಯು. ಇಟ್ಸ್ ಅಪ್ ಟು ಯು ಅಂದರೆ ನಿನಗೆ ಬಿಟ್ಟಿದ್ದು, ನೀನು ಡಿಸಿಷನ್ ತಗೋ, ನೀನೇನಾದರೂ ಮಾಡು ಅನ್ನೋ ಮೀನಿಂಗ್. ಅದೇ ರೀತಿ ನೀವು ಅವಳಿಗೆ ಬಿಟ್ಟಿದ್ದದು ಅನ್ಬೇಕಂದ್ರೆ ಇಟ್ಸ್ ಅಪ್ ಟು ಹರ್ ಅಂತ ಹೇಳಿ, ಇಟ್ಸ್ ಅಪ್ ಟು ಹಿಮ್, ಇಟ್ಸ್ ಅಪ್ ಟು ದೆಮ್ ಅಂತ ಹೇಳ್ಬೋದು. ಸಬ್ಜೆಕ್ಟ್ ಚೇಂಜ್ ಆದರೆ ನೀವು ಯು ಪ್ಲೇಸ್ನಲ್ಲಿ ಆ ಸಬ್ಜೆಕ್ಟ್ ಹಾಕಿ ಅಥವಾ ನೇಮ್ ಹಾಕಿ ನೀವು ಇದನ್ನು ಯೂಸ್ ಮಾಡಿ. ನೆಕ್ಸ್ಟ್, ಕರೆಂಟ್ ಹೋಯ್ತು. ಸಿಂಪಲ್ಲಾಗಿ ಹೇಳಿ ಪವರ್ ವೆಂಟ್ ಔಟ್ ಅಂತ. ಇಂಗ್ಲೀಷ್ನಲ್ಲಿ ಕರೆಂಟ್ ಅನ್ಬೇಡಿ, ಪವರ್ ಅನ್ನಬೇಕು. ಪವರ್ ವೆಂಟ್ ಔಟ್ ಅಂದರೆ ಕರೆಂಟ್ ಹೋಯ್ತು. ಆ್ಯಂಡ್ ಕರೆಂಟ್ ಬಂತು ಅಂದರೆ ನೀವು ಹೇಳ್ಬೋದು ಪವರ್ ಕೇಮ್ ಅಥವಾ ಪವರ್ ಅರೈವ್ಡ್ ಅಂತ. ಊಟ ಖಾಲಿ ಆಯಿತು. ಊಟ ಖಾಲಿ ಆಯಿತು ಅಂದರೆ ಅರ್ಥ ಮಾಡಿರೋ ಅಡುಗೆ ಎಲ್ಲ ಖಾಲಿ ಆಯಿತು, ಎಲ್ಲರೂ ತಿಂದರು, ದ ಫುಡ್ ಈಸ್ ಓವರ್ ಅನ್ನಬೇಕು. ಸೊ ಅದೇ ರೀತಿ ಮುಗಿಯಿತು, ಖಾಲಿ ಆಯಿತು ಅನ್ನೋ ಕಡೆ ನಾವು ತುಂಬ ಸರಿ ಓವರ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕ್ಲಾಸ್ ಮುಗೀತು, ಕ್ಲಾಸ್ ಈಸ್ ಓವರ್. ಸಿನಿಮಾ ಮುಗೀತು, ಫಿಲ್ಮ್ ಮುಗಿದೋಯ್ತು, ಮೂವಿ ಈಸ್ ಓವರ್, ಫಿಲ್ಮ್ ಈಸ್ ಓವರ್. ಕಾಲೇಜ್ ಮುಗೀತು, ಕಾಲೇಜ್ ಈಸ್ ಓವರ್. ವಿಡಿಯೋ ಮುಗೀತು, ವಿಡಿಯೋ ಈಸ್ ಓವರ್. ಟೈಮ್ ಈಸ್ ಓವರ್. ಈ ರೀತಿ ನಾವು ಮುಗಿಯಿತು ಅನ್ನೋ ಕಡೆ ಓವರ್ ಅನ್ನೋದನ್ನು ನಾವು ಹಾಕ್ತೀವಿ. ನಾನು ಉಪವಾಸ ಇದ್ದೀನಿ ಅಂದರೆ ಏನು, ತಿಂತಾ ಇಲ್ಲ. ಐ ಆಮ್ ಆನ್ ಫಾಸ್ಟ್, ಇದೇ ರೀತಿ ಹೇಳಬೇಕು. ಐ ಆಮ್ ಆನ್ ಫಾಸ್ಟ್, ನಾನೀಗ ಅದಕ್ಕೆ ಹೊಂದ್ಕೊಂಡಿದ್ದೀನಿ. ಅಂದರೆ ಮೊದಲು ಮೊದಲು ತುಂಬ ಕಷ್ಟ ಆಗ್ತಿತ್ತು, ಬಟ್ ಈಗ ಹೋಗ್ತಾ ಹೋಗ್ತಾ ನಾನು ಅದಕ್ಕೆ ಹೊಂದ್ಕೊಂಡು ಬಿಟ್ಟಿದ್ದೀನಿ, ನನಗೆ ಇದು ಅಭ್ಯಾಸ ಆಗೋಗಿದೆ ಅಂತ ನಾವು ಹೇಳ್ತೀವಲ್ವ. ಯಾವುದಾದ್ರೂ ಒಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡುವಾಗ ಮೊದಲೆಲ್ಲ ಕಷ್ಟ ಆಗ್ತಾ ಇತ್ತು ನನಗೆ ಯೋಗ ಮಾಡೋದು, ಬಟ್ ನಾನೀಗ ಹೊಂದ್ಕೊಂಡಿದ್ದೀನಿ. ಮೊದಲು ಈ ಮನೇಲಿರೋದಕ್ಕೆ ಕಷ್ಟ ಆಗ್ತಿತ್ತು, ಈಗ ನಾನು ಇದಕ್ಕೆ ಹೊಂದ್ಕೊಂಡು ಬಿಟ್ಟಿದ್ದೀನಿ ಈ ಮನೇಲಿರೋದಕ್ಕೆ. ಈ ರೀತಿ ಏನಾದರೂ ಪ್ರಾಕ್ಟೀಸ್ಗಳು, ಏನಾದರೂ ಕೆಲಸಗಳು, ನಾನು ಹೊಸ ಜಾಬ್ಗೆ ಸೇರ್ಕೊಂಡಿದ್ದೀನಿ, ಮೊದಲು ಮಾಡೋಕೆ ಕಷ್ಟ ಆಗ್ತಿತ್ತು, ಬಟ್ ಈಗ ನಾನು ಹೊಂದ್ಕೊಂಡಿದ್ದೀನಿ. ಇದಕ್ಕೆ ಹೇಳಬೇಕು ಐ ಆಮ್ ಯೂಸ್ ಟು ಇಟ್. ಐ ಆಮ್ ಯೂಸ್ ಟು ಅಂತ ಹೇಳಿ ಮುಂದೆ ನೀವು ಯಾವುದಾದ್ರೂ ಆ್ಯಕ್ಷನ್ ಹೇಳಿ. ಐ ಆಮ್ ಯೂಸ್ ಟು ದಿಸ್ ಜಾಬ್, ಐ ಆಮ್ ಯೂಸ್ ಟು ಯೋಗ. ಈ ರೀತಿ ಐ ಆಮ್ ಯೂಸ್ ಟು ಇಟ್ ಅಂದರೆ ನಾನು ಇದಕ್ಕೆ ಹೊಂದ್ಕೊಂಡು ಬಿಟ್ಟಿದ್ದೀನಿ. ಕತ್ಲಾಗ್ತಾ ಇದೆ ಅಂದರೆ ಇಟ್ಸ್ ಗೆಟಿಂಗ್ ಡಾರ್ಕ್. ಸೊ ಇಟ್ ಯಾಕೆ ಬಂದಿದೆ ಅಂದರೆ ಕತ್ತಲು, ಅದನ್ನು ರೆಫರ್ ಮಾಡಬೇಕಂದ್ರೆ ನಾವು ಇಟ್ ಅನ್ನೋ ಪ್ರೊನೌನಿಂದಾನೇ ರೆಫರ್ ಮಾಡಬೇಕು. ಗೆಟಿಂಗ್ ಯಾಕೆ ಅಂದರೆ ಆಗ್ತಾ ಇದೆ, ಆದ್ದರಿಂದ ಗೆಟಿಂಗ್. ನನಗೆ ಹಸಿವಾಗ್ತಾ ಇದೆ, ಐ ಆಮ್ ಗೆಟಿಂಗ್ ಹಂಗ್ರಿ. ಅದೇ ರೀತಿ ಇದು ನೀನೇನಾದರೂ ಅಂದ್ಕೊಳ್ತೀಯಾ ಅಂತ ನಾವು ತುಂಬ ಸರಿ ಬೇರೆಯವ್ರಿಗೆ ಕೇಳ್ತೀವಿ. ನಾನು ನಿನಗೇನಾದರೂ ಕೇಳಿದ್ರೆ ನೀನು ಅಂದ್ಕೊಳ್ತೀಯಾ? ಸೊ ಅದಕ್ಕೆ ಹೇಳಬೇಕು ಡು ಯು ಮೈಂಡ್ ಅಂತ. ಅವರು ಗುಂಪು ಕಟ್ಟಿಕೊಂಡರು, ಅಂದರೆ ತುಂಬ ಜನ ಸೇರಿ ಗುಂಪು ಕಟ್ಕೊಂಡ್ರು, ಬಂದರು. ಈ ರೀತಿ ನ್ಯೂಸಲ್ಲೆಲ್ಲ ನೋಡ್ತಿರ್ತಾರಲ್ಲ, ಅವರೆಲ್ಲ ಸೇರಿ ಒಂದಾದರು, ಯುನೈಟ್ ಆದರು, ಗುಂಪು ಕಟ್ಕೊಂಡ್ರು. ದೇ ಆಲ್ ಗ್ಯಾಂಗ್ಡ್ ಅಪ್ ಅಂತ ಹೇಳ್ತೀವಿ. ಗ್ಯಾಂಗ್ ಅಪ್ ಅನ್ನೋದು ಸೇರ್ಕೊಳ್ಳೋದು, ತುಂಬ ಜನ ಸೇರಿ ಗುಂಪಾಗೋದು, ಗ್ಯಾಂಗ್ ಮಾಡ್ಕೊಳ್ಳೋದು. ದೇ ಆಲ್ ಗ್ಯಾಂಗ್ಡ್ ಅಪ್ ಅಂದರೆ ಅವರು ಗುಂಪು ಕಟ್ಟಿಕೊಂಡರು. ಟಿ ವಿ ಸೌಂಡ್ ಜಾಸ್ತಿ ಮಾಡು, ಟರ್ನ್ ಅಪ್ ದ ಟಿ ವಿ. ಸೊ ಇಲ್ಲಿ ಟರ್ನ್ ಅಪ್ ಅನ್ನೋದು ಒಂದು ಫ್ರೇಸಲ್ ವರ್ಬ್. ಸೊ ಇದನ್ನು ನಾವು ವಾಲ್ಯೂಮ್ನ ಜಾಸ್ತಿ ಮಾಡು ಅನ್ನೋದಕ್ಕೆ ಯೂಸ್ ಮಾಡ್ತೀವಿ. ಯಾವುದಾದ್ರೂ ಆಗಿರ್ಬೋದು, ಟಿ ವಿ, ರೇಡಿಯೋ, ಲ್ಯಾಪ್ಟಾಪ್ನಲ್ಲಿ ಎಲ್ಲಾದರೂ ಆಗಿರ್ಬೋದು, ಸೌಂಡ್ನ ಜಾಸ್ತಿ ಮಾಡೋ ಅನ್ನೋದಕ್ಕೆ ಈ ರೀತಿ ಹೇಳಿ. ಟರ್ನ್ ಅಪ್ ದ ಟಿ ವಿ, ಟರ್ನ್ ಅಪ್ ದ ರೇಡಿಯೋ, ಟರ್ನ್ ಅಪ್ ದ ಸ್ಪೀಕರ್ಸ್ ಅಂತ ನೀವು ಹೇಳ್ಬೋದು. ಅಥವಾ ಫಾರ್ಮಲ್ಲಾಗಿ ಹೇಳಬೇಕಂದ್ರೂ ಇನ್ಕ್ರೀಸ್ ದ ವಾಲ್ಯೂಮ್ ಅನ್ಬೋದು, ಅಲ್ಲೂ ಏನು ತಪ್ಪಿಲ್ಲ, ಅದು ಕೂಡ ರೈಟ್ ವರ್ಡ್. ಗೊತ್ತಾಯ್ತಲ್ಲ, ಸೌಂಡ್ ಕಡಿಮೆ ಮಾಡು, ವಾಲ್ಯೂಮ್ ಕಡಿಮೆ ಮಾಡು ಅನ್ನೋದಕ್ಕೆ ಟರ್ನ್ ಡೌನ್ ಅನ್ನಬೇಕು. ಅಪ್ ಜಾಗದಲ್ಲಿ ಡೌನ್ ಹಾಕಿ ಅಷ್ಟೇ. ಟರ್ನ್ ಡೌನ್ ದ ಟಿ ವಿ ಅಂದರೆ ಟಿ ವಿ ಸೌಂಡ್ ಕಡಿಮೆ ಮಾಡು. ನೆಕ್ಸ್ಟ್, ಸ್ವಲ್ಪ ಹೊತ್ತು ನೋಡಿ, ಇಷ್ಟೇ ಸ್ವಲ್ಪ ಹೊತ್ತು ಅನ್ಬೇಕು ನಾವು. ಅದಕ್ಕೆ ಹೇಳಿ ಫಾರ್ ಅ ವೈಲ್. ಓಕೆ, ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ಐ ವಿಲ್ ವೆಯ್ಟ್ ಫಾರ್ ಅ ವೈಲ್. ನಾನು ಅಲ್ಲಿ ಸ್ವಲ್ಪ ಹೊತ್ತಿದ್ದೆ, ಐ ವಾಸ್ ದೇರ್ ಫಾರ್ ಅ ವೈಲ್. ನನಗೆ ಸ್ವಲ್ಪ ಹೊತ್ತು ಕೊಡ್ತೀಯಾ? ಕ್ಯಾನ್ ಯು ಗಿವ್ ಮೀ ದಿಸ್ ಫಾರ್ ಅ ವೈಲ್? ಗೊತ್ತಾಯ್ತಲ್ಲ. ಸೊ ನೀವೇನು ಮಾಡಿ, ಮತ್ತೆ ಬೇಕಿದ್ರೆ ರಿವೈಂಡ್ ಮಾಡಿ, ಪ್ರತಿ ಸ್ಲೈಡ್ ಆದಮೇಲೂ ವೀಡಿಯೋನ ಪಾಸ್ ಮಾಡಿ ಎಲ್ಲ ಸೆಂಟೆನ್ಸ್ಗಳನ್ನ ಬರೆದಿಟ್ಕೊಳ್ಳಿ, ಆಗಾಗ ಓದ್ತಾ ಇರಿ. ದಿನಕ್ಕೆ ಎರಡು ಮೂರು ಸರಿ ಈ ಥರ ಟ್ರಿಕ್ಕಿ ಸೆಂಟೆನ್ಸ್ಗಳನ್ನ ಓದಿ ಓದಿ ನೆನಪಿಟ್ಕೊಳ್ಳಿ,
ಸಿಚುವೇಶನ್ ಬಂದಾಗ ಅದು ನಿಮಗೆ ನೆನಪಾಗುತ್ತೆ ಆ್ಯಂಡ್ ನಿಮ್ಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದರೆ ಫೇಸ್ಬುಕ್, ವಾಟ್ಸ್ಯಾಪ್ನಲ್ಲಿ ಶೇರ್ ಮಾಡಿ, ಇದರಿಂದ ಎಲ್ಲರೂ ಕಲ್ತ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನಿಮಗೆ ಗ್ರಾಮರ್ ಚೆನ್ನಾಗಿ ಅರ್ಥ ಆಗೋದಿಲ್ಲ ಇಲ್ಲಿ ಸೆಂಟೆನ್ಸ್ಗಳಲ್ಲಿ, ನೀವು ನನ್ನ ಹಳೆ ವೀಡಿಯೋಗಳನ್ನ ನೋಡಿ, ಅದಕ್ಕೋಸ್ಕರ ಈ ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಫಸ್ಟ್ ವೀಡಿಯೋ ಓಪನ್ ಆಗುತ್ತೆ, ಅಲ್ಲಿಂದ ನೀವು ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಗಳನ್ನ ಸೀರಿಯಲ್ ವೈಸಲ್ಲಿ ನೋಡ್ತಾ ಹೋಗಿ. ಆ್ಯಂಡ್ ನೋಡೋವಾಗ ವೀಡಿಯೋ ಪಾಸ್ ಮಾಡಿ ಎಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಳ್ಳಿ.